50 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿಕೊಂಡು ಸುವರ್ಣ ಮಹೋತ್ಸವ ಸಂಭ್ರಮಾಚರಣೆಯನ್ನು ಆಚರಿಸಿಕೊಂಡಿರ್ತಕ್ಕಂಥ ವಿಶ್ವಮಾನ್ಯರು, ಜಗದ್ವಂದ್ಯರು ಹಾಗೂ ರಾಜರ್ಷಿಗಳಾದಂತಹ ಪರಮಪೂಜ್ಯ ಡಾಕ್ಟರ್ ಶ್ರೀ ವೀರೇಂದ್ರ ಹೆಗ್ಗಡೆಯವರ ಚರಣಕಮಲಗಳಲ್ಲಿ ನಮಸ್ಕರಿಸುತ್ತಾ ಪೂಜ್ಯರ ಆಶಯದ ಆದೇಶದ ಮೇರೆಗೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನಾತ್ಮಕವಾಗಿ ಅತ್ಯಂತ ಸಮರ್ಥ ಹಾಗೂ ಯಶಸ್ವಿಯಾಗಿ ನಿರ್ವಹಿಸುತ್ತಿರುವ ಭಾರತೀಯ ವಿದ್ಯಾಭವನದ ನಿರ್ದೇಶಕರಾದಂತಹ ಸನ್ಮಾನ್ಯ ಶ್ರೀ ಸುರೇಶ್ಜಿಯವರು ಹಾಗೂ ಅಶೋಕ್ರವರು, ಅವರು ಕೂಡ ನನ್ನ ಪ್ರೀತಿಯ ಅಭಿನಂದನಾಪೂರ್ವಕ ನಮಸ್ಕಾರಗಳು. ಬಿಲೀಫ್ಸ್ ಅಂಡ್ ಬಿಯಾಂಡ್, ಇವತ್ತಿನ ಚರ್ಚೆಯ ವಿಷಯ ನಂಬಿಕೆಗಳು ಮತ್ತು ಅದರ ಆಚೆ, ಈ ವಿಷಯದ ಮೇಲೆ ಬೆಳಕು ಚೆಲ್ಲುವ ಈ ಎರಡು ದಿನಗಳ ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ವಿನಿಮಯ ಸಂಕೀರ್ಣ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಜ್ಜನ ಸಮಾಜದ ವಿದೇಶಿ ಹಾಗೂ ಸ್ವದೇಶಿ ಯೋಗ ಬಂಧು ಭಗಿನಿಯರಿಗೆ ನನ್ನ ಸಾದರ ಸಪ್ರೇಮ ನಮಸ್ಕಾರಗಳು. ನಾನಿವತ್ತು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ ದ ಮಿಸ್ಟೀರಿಯಸ್ ಹೀಲಿಂಗ್ ಸೈನ್ಸ್ ಇನ್ ಈಚ್ ಒನ್ ಆಫ್ ಅಸ್, ದ ರೋಲ್ ಆಫ್ ಪಾಸ್ಟ್ ಲೈಫ್ ಥೆರಪಿ ಇನ್ ಹೀಲಿಂಗ್ ಸೈಕೋಸೊಮೆಟಿಕ್ ಡಿಸಾರ್ಡರ್ಸ್. ನೀವು ನನ್ನನ್ನು ಕ್ಷಮಿಸಬೇಕು, ಬಿಕಾಸ್ ಐ ಡೋಂಟ್ ಹ್ಯಾವ್ ಎನಿ ಅಕಾಡೆಮಿಕ್ ಬ್ಯಾಕ್ಗ್ರೌಂಡ್, ಹಾಗಾಗಿ ನಾನು ನನ್ನ ಮಾತೃಭಾಷೆಯಲ್ಲೇ ಮಾತಾಡ್ತೇನೆ. ದಯವಿಟ್ಟು ನಂಬಿ ಕೆಟ್ಟವರಿಲ್ಲ, ನಂಬದೇ ಕೆಟ್ಟರೆಲ್ಲ, ನಂಬದೇ ಕೆಟ್ಟ ಸತ್ತ ಹಿರಣ್ಯಕಶಿಪು, ನಂಬಿ ಉದ್ಧಾರ ಆದವರು ಬಹಳಷ್ಟು ಜನ, ಅವರಲ್ಲಿ ಪ್ರಹ್ಲಾದ, ಧ್ರುವ ಹಾಗೂ ಮಾರ್ಕಂಡೇಯ. ನಂಬಿಕೆಯೇ ಜೀವನ, ಅಪನಂಬಿಕೆಯೇ ಮೃತ್ಯು ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಹಾವಿನ ಕಡಿತದ ಪ್ರಕರಣಗಳಲ್ಲಿ ಸಾಯುವ 90% ಪ್ರಕರಣಗಳನ್ನು ನೋಡಿದ್ರೆ ಅಲ್ಲಿ ಅಪನಂಬಿಕೆಯೇ ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ. ಅಂದರೆ ನನಗೆ ನಿಜವಾದ ಹಾವೇ ಕಡಿದಿದೆ ಅನ್ನುವ ಅಪನಂಬಿಕೆಯಿಂದ, ನಂಬಿಕೆ ಅಲ್ಲದ ಅಪನಂಬಿಕೆಯಿಂದ ಮೃತ್ಯು ಅಪ್ತಾರೆ ಅವರೆಲ್ಲ. ನಮಗೆ ಬರ್ತಕ್ಕಂಥ 10% ಕಾಯಿಲೆಗಳಿಗೆ ಮಾತ್ರ ಬ್ಯಾಕ್ಟೀರಿಯಾ, ವೈರಸ್ ಅಥವಾ ಇನ್ಫೆಕ್ಷನ್ ಇವು ಕಾರಣ. ಇನ್ನು ಉಳಿದ 10% ಕಾಯಿಲೆಗಳು ನಮ್ಮ ಪೂರ್ವಜರಿಂದ ಬರ್ತವೆ, ಅಂದರೆ ಫಿಸಿಕಲ್ ಹೆರಿಡಿಟ್ರಿ ಅಂತ ಹೇಳ್ಬೋದು ನಾವು, ವಂಶಾವಳಿಯಿಂದ ಬರ್ತಕ್ಕಂಥ ಹೆರಿಡಿಟ್ರಿ ಪ್ರಾಬ್ಲಮ್ಸ್. ಹಾಗಾದರೆ ಇನ್ನು 80% ಉಳಿತು? 80% ಏನು ಸಫರಿಂಗ್ ಇದೆ, ಆ ಸಫರಿಂಗನ್ನು ವಿಚಾರ ನೋನ್ ಆ್ಯಸ್ ಸೈಕೋಸೊಮೆಟಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ ನಾವು, ಮನೋದೈಹಿಕ ಸಮಸ್ಯೆಗಳು. ಆಸ್ಪತ್ರೆಯಲ್ಲಿ ನಾವು ತಪಾಸಣೆಗೆ ಅಂತ ಎಷ್ಟೋ ಸಾರಿ ಹೋಗ್ತೇವೆ, ಮೈಕೈ ನೋವಿರ್ತದೆ ಅಥವಾ ಇನ್ನೇನೋ ಸಮಸ್ಯೆ ಇರ್ತದೆ, ಅಲ್ಲಿ ಎಲ್ಲ ತಪಾಸಣೆಗಳನ್ನು ಮಾಡ್ತಾರೆ, ಲ್ಯಾಬೊರೇಟರಿ ಟೆಸ್ಟ್ ಎಲ್ಲ ಮಾಡ್ತಾರೆ. ಆದರೂ ಕೂಡ ಆ ಕಾಯಿಲೆಗೆ ಆ ಸಮಸ್ಯೆಗೆ ಏನು ಕಾರಣ ಅಂತ ಪತ್ತೆ ಹಚ್ಚಕ್ಕಾಗೋದಿಲ್ಲ. ಅಂತಹ ಪ್ರಕರಣಗಳನ್ನು ವೈದ್ಯಕೀಯ ಶಾಸ್ತ್ರದಲ್ಲಿ ಇಡಿಯೋಪತಿಕ್ ಅಂತ ಹೇಳ್ತಾರೆ, ಅಂದರೆ ಕಾಸ್ ನಾಟ್ ನೋನ್, ಕಾರಣ ಪತ್ತೆ ಹಚ್ಚಲಾಗಲಿಲ್ಲ. ಅವೆಲ್ಲ ಕೂಡ ಮನೋದೈಹಿಕವೇ. ಹಾಗಾದರೆ ನಂಬಿಕೆ ಅದೇ ಇವತ್ತಿನ ಮುಖ್ಯ ವಿಷಯ. ಎಷ್ಟು ಜನಕ್ಕೆ ನಿಮ್ಮಲ್ಲಿ ದೇವರ ಮೇಲೆ ನಂಬಿಕೆ ಇದೆ, ಕೈ ಎತ್ತಿ ನೋಡೋಣ. ಎರಡು ಡಬಲ್. ಎಷ್ಟು ಜನಕ್ಕೆ ಕರ್ಮ ಮತ್ತು ಪುನರ್ಜನ್ಮದ ಮೇಲೆ ನಂಬಿಕೆ ಇದೆ, ಕೈ ಎತ್ತಿ ನೋಡೋಣ. ಈಗ ಕೈ ರೆಡ್ಯೂಸ್ ಆಗ್ಬೋದು, ಕೆಲವರು ಎತ್ತಿದ್ದಾರೆ, ಕೆಲವರು ಎತ್ತಿಲ್ಲ. ಇನ್ನು ಕೆಲವರು ಇರಬಹುದೇನೋ, ನಮಗೆ ವಿ ಡು ನಾಟ್ ನೋ. ಆದರೆ ಅದಕ್ಕೆ ಆಧಾರಗಳೇನಿದೆ? ಇವತ್ತು ಮನೋವಿಜ್ಞಾನಿಗಳು ಇದರ ಹಿಂದೆ ಬಿದ್ದು ಸಾಕಷ್ಟು ರಿಸರ್ಚ್ ಮಾಡ್ತಾ ಇದ್ದಾರೆ, ನಾವು ಕೂಡ ಅದರ ಭಾಗವಾಗಿ ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ. ಅವತ್ತಿಂದ ಇವತ್ತಿನವರೆಗೂ ಸುಮಾರು 2,00,000 ಜನಕ್ಕೆ ನಾನು ಮಾಸ್ ಆಗಿ ಈ
ಹೀಲಿಂಗ್ ಸೈನ್ಸನ್ನು ಹೇಳಿಕೊಟ್ಟಿದ್ದೇನೆ. 500 ಜನ ಟೀಚರ್ಸನ್ನು ನಾನು ತಯಾರು ಮಾಡಿದ್ದೇನೆ. ನಾನೊಬ್ಬನೇ ಎಲ್ಲ ಕಡೆ ಹೋಗಿ ಹೇಳ್ಕೊಡೋಕ್ಕಾಗೋದಿಲ್ಲ ಅಂಥೇಳಿ. ಸೊ ವಿ ಆರ್ ಡೂಯಿಂಗ್ ಇಟ್. ಹಾನೆಸ್ಟಾಗಿ ಹೇಳಬೇಕಾದ್ರೆ 100 to 65% ಏನು ಮನೋದೈಹಿಕ ಕಾಯಿಲೆ ಇಟ್ಕೊಂಡು ಬರ್ತಾರೆ, 100 ನಾವು ಮಾಡಿರ್ತಕ್ಕಂಥ ಚಿಕಿತ್ಸೆಯಲ್ಲಿ 100 to 65 ಅವರು ಗುಣಮುಖ ಕಂಡಿದ್ದಾರೆ. ಸೊ ಈ ವಿಷಯ ಹಾಗಿರಲಿ. ಈಗ ನಾವು TV9 ಏನು ಪ್ರಸಾರ ಮಾಡಿದ್ವಿ, ಪಾಸ್ಟ್ ಲೈಫ್ ಇದೆ ಅನ್ನೋದು ನನಗೆ ಮುಖ್ಯ ಅಲ್ಲ. ಪಾಸ್ಟ್ ಲೈಫ್ ಥೆರಪಿಯಿಂದ ಒಂದಷ್ಟು ಕಾಯಿಲೆಗಳಿಗೆ ಮುಕ್ತಿ ಸಿಗತ್ತೆ, ಒಂದಷ್ಟು ಕಾಯಿಲೆಗಳನ್ನು ಹೀಲ್ ಮಾಡ್ಬೋದು ಅನ್ನೋದನ್ನು ನನ್ನ ಈ 25-30 ವರ್ಷಗಳಲ್ಲಿ ನಾನು ಕಂಡುಕೊಂಡಿದ್ದೇನೆ. ಹಾಗಾಗಿ 25,000 ವೈಯಕ್ತಿಕ ರಿಗ್ರೆಷನ್ಸ್ ಮಾಡಿದ್ದೇನೆ. ಒಬ್ಬ ಡಾಕ್ಟರ್ ಕೂಡ ತನ್ನ ಜೀವಿತಾವಧಿಯಲ್ಲಿ ಇಷ್ಟೊಂದು ವಿಭಿನ್ನವಾದ ಕೇಸುಗಳು ನೋಡಿರ್ಲಿಕ್ಕಿಲ್ಲ. ಅಷ್ಟು ಕೇಸುಗಳು ನಮ್ಮ ಹತ್ರ ಬಂದಿವೆ, ಹೀಲಾಗಿದ್ದಾರೆ. ನಾನು ಐ ಆಮ್ ನಾಟ್ ಸೇಯಿಂಗ್ 100 to 100% ಈ ಚಿಕಿತ್ಸಾ ಪದ್ಧತಿಯಿಂದ ಹೀಲಾಗಿದೆ ಅಂತ ಹೇಳೋದಿಲ್ಲ. ಅಟ್ಲೀಸ್ಟ್ 65% ಪೀಪಲ್ ಆರ್ ದೇ ಆರ್ ಲೀಡಿಂಗ್ ಹ್ಯಾಪಿ ಲೈಫ್. ನಮ್ಮ ದೇಶದಲ್ಲಿ ಯಾವುದೇ ಅವೈಜ್ಞಾನಿಕ ಒಂದು ಪದ್ಧತಿಗಳನ್ನು ಪ್ರಾಕ್ಟೀಸ್ ಮಾಡೋರನ್ನು ಜೈಲ್ಗೆ ಹಾಕಿ ಅಂತ ಈಗ ಒಂದು ಕಾನೂನು ತಂದಿದ್ದಾರೆ. ಆದರೆ ಪಾಸ್ಟ್ ಲೈಫ್ ಥೆರಪಿ ಅಮೆರಿಕದಲ್ಲಿ ಮನೋವಿಜ್ಞಾನಿಗಳು ಇದನ್ನು ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಅಂದರೆ ಇಟ್ಸ್ ಎ ಪ್ರೂವನ್ ಸೈಂಟಿಫಿಕ್ ಥೆರಪಿ ಬೇಸ್ಡ್ ಆನ್ ಕಾಸ್ ಅಂಡ್ ಎಫೆಕ್ಟ್. ಇದಕ್ಕೆ ನಾವು ಕಾರ್ಯ ಕಾರಣ ಸಂಬಂಧ ಅಂತ ಹೇಳ್ತೀವಿ ನಾವು. ಈಗ ಬರೀ ದೇಹದಲ್ಲಿ ಸಿಂಪ್ಟಮ್ಸ್ಗೆ ನಾವು ಚಿಕಿತ್ಸೆ ಮಾಡಿದ್ರೆ ಆಗೋದಿಲ್ಲ. ಅದರ ಮೂಲ ಪತ್ತೆ ಹಚ್ಚಿ ಅದಕ್ಕೆ ರೂಟ್ ಥೆರಪಿ ಮಾಡಿದಾಗ ಈ ಸಿಂಪ್ಟಮ್ಸ್ ವಿಲ್ ಸಿಂಪ್ಲಿ ಡಿಸಪಿಯರ್. ಸೊ ಅದಕ್ಕೆ ಇದಕ್ಕೆ ರೂಟ್ ಥೆರಪಿ ಅಥವಾ ಫೇತ್ ಹೀಲಿಂಗ್ ಅಂತ ಹೇಳ್ತೇವೆ. ಇಟ್ಸ್ ಎ ಮಿಸ್ಟೀರಿಯಸ್ ಹೀಲಿಂಗ್ ಇನ್ ಈಚ್ ಒನ್ ಆಫ್ ಅಸ್. ವಿ ಕ್ಯಾನ್ ಹೀಲ್ ಅವರ್ ಸೆಲ್ಫ್ ಆರ್ ಸೊ ಬುದ್ಧ ಕೂಡ ತಾನು ಹೇಳ್ತಾನೆ, ನಾನು ನನ್ನ 640 ಜನ್ಮಗಳನ್ನು ಜ್ಞಾಪಕ ಮಾಡಿಕೊಂಡೆ ಅಂತಂದರೆ ವಾಟ್ ಡಸ್ ಇಟ್ ಮೀನ್? ಅದು ಕೂಡ ಒಂದು ರಿಗ್ರೆಷನ್ ರೀತಿಯೇ. ಅದನ್ನು ಕೂಡ ಅದನ್ನೇ ಮಹಾವೀರ ಕನ್ಫರ್ಮ್ ಮಾಡ್ತಾನೆ. ಎಲ್ಲ ಧರ್ಮಗಳಲ್ಲಿ ಈ ಪುನರ್ಜನ್ಮದ ನಂಬಿಕೆ ಇದೆ. ಈ ಚಿಕಿತ್ಸೆ ಇದು ನ್ಯೂ ಏಜ್ ಸೈನ್ಸ್ ಏನಲ್ಲ, ಇದು ಏಜ್ ಓಲ್ಡ್ ಸೈನ್ಸ್. ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಇದರ ಉಲ್ಲೇಖ ಇದೆ. ಪತಂಜಲಿಯ ಯೋಗ ಸೂತ್ರದಲ್ಲಿ ಇದನ್ನು ಪ್ರತಿಪ್ರಸವ ಅಂತ ಕರೀತಾರೆ. ಪ್ರತಿಪ್ರಸವ ಮೀನ್ಸ್ ರೀಬರ್ತ್, ಬೋರ್ನ್ ಅಗೈನ್ ಅಂತ, ಇನ್ನೊಂದು ಸಾರಿ ಮರುಹುಟ್ಟು ಅಂತ. ಇದರ ಉಲ್ಲೇಖಗಳಿದೆ. ಚರಕ ಶುಶ್ರುತರು ಕೂಡ ಈ ಒಂದು ಚಿಕಿತ್ಸಾ ಪದ್ಧತಿಯನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ನಿಮಗೆ ಆ ಸಂಮೋಹಿನಿ ಚಿಕಿತ್ಸೆ, ಪಾಸ್ಟ್ ಲೈಫ್ ಥೆರಪಿ, ಅದರ ಅಪ್ಲಿಕೇಶನ್ಸು, ಆ ಸೈನ್ಸ್ ಏನಂತ ತಿಳ್ಕೊಳ್ಬೇಕಾದ್ರೆ ಇನ್ನೊಂದು ಸ್ಮಾಲ್ ಪ್ರೆಸೆಂಟೇಷನ್ ನೋಡೋಣ. ಆಯುರ್ವೇದ ಹೇಳುತ್ತೆ, ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧತೆ. ಇದರರ್ಥ ನಮ್ಮ ಇಂದಿನ ಅನೇಕ ಸಮಸ್ಯೆಗಳ ಮೂಲ ನಮ್ಮ ಹಿಂದಿನ ಜನ್ಮಗಳಲ್ಲಿ ಇದೆ ಎಂಬುದು. ಹಾಗೆ ಉಪನಿಷತ್ ಹೇಳುತ್ತೆ, ಮನಃ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋಹೋ. ಅರ್ಥಾತ್ ನಮ್ಮ ಮನಸ್ಸೇ ನಮ್ಮ ಉನ್ನತಿ ಮತ್ತು ಅವನತಿಗಳ ಮೂಲ ಎಂದು. ಮೈಂಡ್ ಇಸ್ ಅ ರೂಟ್ ಕಾಸ್ ಫಾರ್ ಗುಡ್ ಅಂಡ್ ಬ್ಯಾಡ್. ಇಂತಹ ಮನಸ್ಸು 4 ಅವಸ್ಥೆಗಳಲ್ಲಿ ಕೆಲಸ ಮಾಡುತ್ತದೆ. ಅದನ್ನೇ ನಮ್ಮ ಪ್ರಾಚೀನರು ಜಾಗ್ರತ್, ಸ್ವಪ್ನ, ಸುಷುಪ್ತಿ ಮತ್ತು ತುರಿಯ ಎಂಬ ಹೆಸರುಗಳಿಂದ ಕರೆದಿದ್ದು. ಇಂದಿನ ಆಧುನಿಕ ವಿಜ್ಞಾನ ಇದನ್ನ ಬೀಟಾ, ಆಲ್ಫಾ, ಥೀಟಾ ಮತ್ತು ಡೆಲ್ಟಾ ಎಂದು ಕರೀತಾರೆ. ಯೋಗ ಮತ್ತು ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಎಂಬುದು ಪ್ರಪಂಚಕ್ಕೆ ಭಾರತೀಯರು ಕೊಟ್ಟಂತ ಅತಿ ದೊಡ್ಡ ಕೊಡುಗೆ. ನಮ್ಮ ಉಪನಿಷತ್ತುಗಳಲ್ಲಿಯೂ ಹಾಗೂ ಪತಂಜಲಿಯ ಯೋಗ ಸೂತ್ರಗಳಲ್ಲಿಯೂ ಇದನ್ನು ಕಾಣಬಹುದು. ಪ್ರತಿ ಪ್ರಸವ ಅಂದರೆ ರೀಬರ್ತ್ ಎಂಬ ಹೆಸರಿಂದ ಉಲ್ಲೇಖಿಸಿರುವುದನ್ನು ಕಾಣಬಹುದು. ಬುದ್ಧ ಹಾಗೂ ಮಹಾವೀರರು ಸಹ ಇದನ್ನೇ ಜಾತಿ ಸ್ಮರಣೆ ಅಥವಾ ಭವಾವಳಿ ಎಂಬ ಹೆಸರುಗಳಿಂದ ಕರೆದಿದ್ದಾರೆ. ಪಾಸ್ಟ್ ಲೈಫ್ ಥೆರಪಿ ಎನ್ನುವುದು ಮನಸ್ಸಿಗೆ ಮಾಡುವ ಶಸ್ತ್ರಚಿಕಿತ್ಸೆ ರೀತಿಯದ್ದು. ಹೇಗೆ ದೇಹಕ್ಕೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಒಳಗಿರುವ ಆ ಟ್ಯೂಮರ್ಸ್ ಅನ್ನು ತೆಗೆದು ಹೀಲ್ ಮಾಡಲಾಗುತ್ತದೋ, ಹಾಗೆಯೇ ಪಾಸ್ಟ್ ಲೈಫ್ ಥೆರಪಿ ಎಂಬುದು ಮನಸ್ಸಿನ ಆಳದಲ್ಲಿ ಹುದುಗಿರುವ ಗತ ಜನ್ಮದ ನೋವು, ಹತಾಶೆ, ಸಂಕಟ, ನಿರಾಶೆ ಈ ರೀತಿಯ ಸಾಂದ್ರ ಭಾವಗಳು ವ್ಯಾಧಿಗಳಾಗಿ ಮುಂದೆ ಕಾಯಿಲೆಗಳಾಗಿ ದೇಹದಲ್ಲಿ ಮಾರ್ಪಾಟಾಗುವುದನ್ನು ತಡೆಯುವ ಚಿಕಿತ್ಸೆಯೇ ಪಾಸ್ಟ್ ಲೈಫ್ ಥೆರಪಿ. ಪಾಸ್ಟ್ ಲೈಫ್ ಥೆರಪಿ ಎಂಬುದು
ಬೇರು ಚಿಕಿತ್ಸೆ ಇದ್ದ ಹಾಗೆ ರೂಟ್ ಥೆರಪಿ ಎಂದು ಕರೆಯಲಾಗುತ್ತದೆ. ಇದನ್ನು ಫೇತ್ ಹೀಲಿಂಗ್ ಅಂತಲೂ ಕರಿಬಹುದು. ಹೇಗೆ ಮರವೊಂದನ್ನು ನಾವು ಸಂಪೂರ್ಣವಾಗಿ ಅದನ್ನು ಸಾಯಿಸಬೇಕಾದ್ರೆ ಅದನ್ನು ಬೇರು ಸಹಿತ ಕೀಳಬೇಕು. ಈ ಚಿಕಿತ್ಸೆಯು ಕಾಸ್ ಅಂಡ್ ಎಫೆಕ್ಟ್ ಅಂದರೆ ಕಾರ್ಯ ಕಾರಣ ಸಂಬಂಧಗಳ ಅನುಸಾರವಾಗಿ ಕೆಲಸ ಮಾಡ್ತದೆ. ಇಲ್ಲಿ ಪಾಸ್ಟ್ ಈಸ್ ದ ಕಾಸ್ ಅಂಡ್ ಪ್ರೆಸೆಂಟ್ ಈಸ್ ದ ಎಫೆಕ್ಟ್, ಮೈಂಡ್ ಈಸ್ ದ ಕಾಸ್ ಅಂಡ್ ಬಾಡಿ ಈಸ್ ದ ಎಫೆಕ್ಟ್. ಸಮಸ್ಯೆಗಳ ಮೂಲವನ್ನು ಅರಿತು ಅದಕ್ಕೆ ಚಿಕಿತ್ಸೆ ಮಾಡುವ ಚಿಕಿತ್ಸಾ ಪದ್ಧತಿಯೇ ಪಾಸ್ಟ್ ಲೈಫ್ ಥೆರಪಿ. ಗತ ಜನ್ಮಗಳಲ್ಲಿನ ಅಪೂರ್ಣತೆ, ಅತೃಪ್ತಿ, ಅಸಮಾಧಾನಗಳನ್ನು ಸಾಂತ್ವನ ನುಡಿಗಳಿಂದ ಸರಿಪಡಿಸಿ ಮನಸ್ಸಿಗೆ ಗತ ಜನ್ಮಗಳಲ್ಲಿ ಆದ ಗಾಯಗಳಿಗೆ ಮುಲಾಮು ಹಚ್ಚುವ ಸಾಂತ್ವನ ಚಿಕಿತ್ಸೆಯೇ ಪಾಸ್ಟ್ ಲೈಫ್ ಥೆರಪಿ. ಸಂಮೋಹಿನಿ ವಿಧಾನಗಳ ಮೂಲಕ ಬಾಹ್ಯ ಮನಸ್ಸಿಗೆ ನಿದ್ರೆಯನ್ನು ಸೃಷ್ಟಿಸಿ ಸುಪ್ತ ಮನಸ್ಸನ್ನು ಜಾಗೃತಗೊಳಿಸಿ ಈ ಜನ್ಮದ ವ್ಯಾಧಿಗಳಿಗೆ ಸಮಸ್ಯೆಗಳಿಗೆ ಕಾರಣೀಭೂತವಾಗಿರ್ತಕ್ಕಂಥ ನೆನಪುಗಳಿಗೆ ಮಾಡುವ ಒಂದು ಶಸ್ತ್ರಚಿಕಿತ್ಸೆಯೇ ಪಾಸ್ಟ್ ಲೈಫ್ ಥೆರಪಿ. ರಿಗ್ರೆಷನ್ ಥೆರಪಿಯಲ್ಲಿ 4 ಹಂತಗಳನ್ನು ನಾವು ಕಾಣಬಹುದು. ಮೊದಲನೇದು ಏಜ್ ರಿಗ್ರೆಷನ್, ಹಾಗೆ ಓಮ್ ರಿಗ್ರೆಷನ್, ಆಮೇಲೆ ಪಾಸ್ಟ್ ಲೈಫ್ ರಿಗ್ರೆಷನ್ ಮತ್ತು ಫ್ಯೂಚರ್ ಲೈಫ್ ಪ್ರೋಗ್ರೆಷನ್. ಸಮೂಹಿನಿ ತಂತ್ರಗಳಿಂದ ಅಥವಾ ಹಿಪ್ನೋಟಿಕ್ ಟೆಕ್ನಿಕ್ಸ್ ಇಂದ, ಬ್ರಿಡ್ಜ್ ಟೆಕ್ನಿಕ್ಸ್ ಇಂದ ಅಥವಾ ಯೋಗ ನಿದ್ರಾ ವಿಧಾನಗಳಿಂದ ಬಾಹ್ಯ ಮನಸ್ಸಿಗೆ ವಿಶ್ರಾಂತಿ ವಿಧಾನಗಳ ಮೂಲಕ ಕೃತಕ ನಿದ್ರೆಯನ್ನು ಸೃಷ್ಟಿಸಿ ಮೈ ಮನಗಳಲ್ಲಿ ಆಳವಾದ ವಿಶ್ರಾಂತಿಯನ್ನು ಅನುಭವಿಸಿದ ನಂತರ ನಮ್ಮ ಪ್ರಜ್ಞೆ ನಿಧಾನವಾಗಿ ಹಿಂದೆ ಸಾಗುತ್ತಾ ಇಲ್ಲಿ ನಾವು ಈ ವಯಸ್ಸಿನ ಎಲ್ಲ ಅನುಭವಗಳನ್ನು ಅನುಭವಿಸಿಕೊಂಡು ಯೌವನದ, ಬಾಲ್ಯದ, ಕೌಮಾರ್ಯದ ಮತ್ತು ಹೊಟ್ಟೆ ಒಳಗಿನ ಅನುಭವಗಳವರೆಗೂ ಹಾಗೆಯೇ ಹಿಂದೆ ಸಾಗ್ತಾ ಅವುಗಳಿಂದ ಬಿಡುಗಡೆ ಹೊಂದುತ್ತಾ ಅಲ್ಲೇನಾದರೂ ನಕಾರಾತ್ಮಕ ಸಂಗತಿಗಳಿದ್ದರೆ ಅದನ್ನು ತೆಗೆದುಹಾಕ್ತಾ ಹಿಂದಿನ ಜನ್ಮಕ್ಕೆ ಸಾಗ್ತಾ ಈ ಪ್ರಸ್ತುತ ಕಾಲಮಾನದ ಮೇಲೆ ತುಂಬ ಗಾಢವಾದ ಪ್ರಭಾವ ಬೀರ್ತಾ ಇರ್ತಕ್ಕಂಥ ಒಂದು ರೆಲೆವೆಂಟ್ ಪಾಸ್ಟ್ ಲೈಫ್ಗೆ ನಾವು ಹೋಗಿ ಅಲ್ಲಿ ನಮ್ಮ ಜನ್ಮವನ್ನು ಗುರುತಿಸಿಕೊಂಡು ಅಲ್ಲಿನ ಅನುಭವಗಳನ್ನು ಮಾಡ್ತಾ ಈ ಜನ್ಮಕ್ಕೆ ಕಾರಣೀಭೂತವಾಗಿರ್ತಕ್ಕಂಥ ನಕಾರಾತ್ಮಕ ಸಂಗತಿಗಳನ್ನು ಆಲ್ಟರ್ ಮಾಡ್ತಾ ಹಾಗೆ ಅವುಗಳಿಂದ ಬಿಡುಗಡೆ ಹೊಂದುತ್ತಾ ಆ ಜನ್ಮದ ಸಾವಿನ ಸಮಯಕ್ಕೆ ನಮ್ಮ ನೆನಪುಗಳನ್ನು ತೆಗೆದುಕೊಂಡು ಹೋಗ್ತಾ ಒಂದು ತಾಸಿನ ಮುಂಚಿನ ನೆನಪು ಮತ್ತು ಕೊನೆಯ ಆಸೆ ಏನಿತ್ತು ಇವುಗಳನ್ನು ನೆನಪು ಮಾಡಿಕೊಂಡು ಮತ್ತೊಮ್ಮೆ ಆ ಮರಣದ ಎಕ್ಸ್ಪೀರಿಯನ್ಸನ್ನು ಮಾಡಿ ಆಮೇಲೆ ಆ ದೇಹವನ್ನು ಬಿಟ್ಟು ಹೊರಬಂದು LBL ಸ್ಟೇಟ್ ಅಂದರೆ ಲೈಫ್ ಬಿಟ್ವೀನ್ ಲೈಫ್ ಸ್ಟೇಟನ್ನು ಅನುಭವಿಸಿ ಅಲ್ಲಿ ಕ್ಲಾರಿಟಿಯನ್ನು ಪಡ್ಕೊಂಡು ಮತ್ತು ಹೊಸ ಚೈತನ್ಯವನ್ನು, ಹೊಸ ವಿಸ್ತರಣೆಯನ್ನು, ಹೊಸ ಜ್ಞಾನವನ್ನು, ಹೊಸ ಪ್ರಜ್ಞೆಯನ್ನು ನಾವು ಪಡ್ಕೊಂಡು ಸಂಪೂರ್ಣವಾಗಿ ಗುಣಮುಖರಾಗಿ ಈ ದೇಹಕ್ಕೆ ಸಕಾರಾತ್ಮಕ ನೆನಪುಗಳೊಂದಿಗೆ ವಾಪಸ್ಸಾಗಿ ಈ ದೇಹದ ಮೂಲಕ ಜಾಗೃತಾವಸ್ಥೆಯನ್ನು ತಲುಪಿ ಸಂಪೂರ್ಣವಾಗಿ ನಿರಾಳವಾಗಿ ಶಾಂತಿಯಿಂದ ಸಮಾಧಾನದಿಂದ ಹೊರಬರ್ತಕ್ಕಂಥ ಈ ಪ್ರಕ್ರಿಯೆ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ. ಈ ಚಿಕಿತ್ಸಾ ವಿಧಾನದಿಂದ ಅನೇಕ ಮನೋಜನ್ಯ ಕಾಯಿಲೆಗಳನ್ನು ನಿವಾರಿಸಿಕೊಳ್ಬೋದು, ಹಾಗೆ ನಮ್ಮ ಕಾರಣವಿಲ್ಲದ ಭಯ ಮತ್ತು ಹೆದರಿಕೆಗಳಿಂದ ಹೊರಬರಬಹುದು, ಈ ಪ್ರಸ್ತುತ ಕಾಲಮಾನದಲ್ಲಿ ಅಡೆತಡೆಗಳನ್ನು ನಿವಾರಿಸಿಕೊಂಡು ಹೊಸ ಹೊಸ ಚಾಲೆಂಜಸ್ ಅನ್ನು ನಾವು ಫೇಸ್ ಮಾಡಬಹುದು. ಹಾಗೆಯೇ ಈ ಜೀವನ ಯಾಕೆ ನಾವು ಹುಟ್ಟಿ ಬಂದಿದ್ದೀವಿ, ಈ ಲೈಫ್ ಪರ್ಪಸ್ ಏನು ಅನ್ನೋದನ್ನು ತಿಳ್ಕೋಬಹುದು ಈ ವಿಧಾನಗಳಿಂದ. ಜೊತೆಗೆ ಈ ಪ್ರಸ್ತುತ ಕಾಲಮಾನದಲ್ಲಿ ದಾಂಪತ್ಯ ಜೀವನದಲ್ಲಿ ಇರ್ತಕ್ಕಂಥ ಅಡೆತಡೆಗಳಿಗೆ ಏನು ಕಾರಣ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅವುಗಳಿಂದ ಮುಕ್ತಿ ಪಡಿಬೋದು. ಆತ್ಮ ಸಂಗಾತಿಗಳು ಯಾರು ಈ ಜನ್ಮದಲ್ಲಿ ಮತ್ತೆ ಹುಟ್ಟಿ ಬಂದಿದ್ದಾರೆ, ಮತ್ತೆ ನಮಗೆ ಮುಂದೆ ಯಾರು ಆತ್ಮ ಸಂಗಾತಿಗಳಾಗ್ತಾರೆ ಅನ್ನೋದನ್ನು ಕೂಡ ನಾವು ಅರಿವು ಪಡಿಬೋದು. ಇಂತಹ ನೂರಾರು ಪ್ರಯೋಜನಗಳನ್ನು ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿಯಿಂದ ನಾವು ಕಂಡುಕೋಬಹುದು. ಇಷ್ಟಲ್ಲದೆ ಅನೇಕ ಮನೋಜನ್ಯ ಸಮಸ್ಯೆಗಳಾದಂತಹ ಅಡಿಕ್ಷನ್ಸ್, ಆಂಗ್ಸೈಟಿ, ಕ್ರಾನಿಕ್ ಅಸ್ತಮಾ, ಕ್ಲಾಸ್ಟ್ರೋಫೋಬಿಯಾ, ಡಿಪ್ರೆಷನ್, ಈಟಿಂಗ್ ಡಿಸಾರ್ಡರ್, ಫಿಯರ್ಸ್ ಅಂಡ್ ಫೋಬಿಯಾಸ್, ಗಿಲ್ಟ್, ಹೇಟ್ರೇಡ್, ಹಿಸ್ಟೀರಿಯಾ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಇನ್ಸೋಮ್ನಿಯಾ, ಜಲಸಿ, ಲೋನ್ಲಿನೆಸ್, ಮೆಂಟಲ್ ಟಾರ್ಚರ್, ಕ್ರಾನಿಕ್ ಮೈಗ್ರೇನ್ಸ್, ಒಬೆಸಿಟಿ, ಪೊಸೆಸಿವ್ನೆಸ್,
sexual abusers, skin problems, split personality, stammering, stealing, suicidal tendencies, sweating, recurring dreams, family issues, anger, hige aneka manojanya samasyegalinda naavu horabarabodagide ee chikitsa vidhanadinda. ಇದರ ಮೇಲೆ ಅನೇಕ ವೈಜ್ಞಾನಿಕ ಸಂಶೋಧನೆಗಳಾಗಿದೆ. ಈ ಥೆರಪಿಯನ್ನು ಅಮೆರಿಕದಲ್ಲಿ ಅತ್ಯಂತ ಜನಪ್ರಿಯಗೊಳಿಸಿದವರು ಡಾಕ್ಟರ್ ಬ್ರಯಾನ್ ವೀಸ್ ಎಂಬ ಮನೋವಿಜ್ಞಾನಿ, ಹಾಗೆ ಯಾನ್ ಸ್ಟೀವನ್ಸನ್, ಸತ್ವನ್ ಪ್ರಸೀಚಾ, ಮೈಕೆಲ್ ನ್ಯೂಟನ್, ಕಾರಲ್ ಬೋಮನ್, ಬ್ರೂಸ್ ಗೋಲ್ಡ್ಬರ್ಗ್, ಎಡ್ಗರ್ ಕೇಸಿ ಸಹ ಈ ಚಿಕಿತ್ಸಾ ಪದ್ಧತಿಯ ಮೇಲೆ ಅನೇಕ ಪ್ರಯೋಗಗಳನ್ನು ಮಾಡಿರುವುದನ್ನು ಕಾಣಬಹುದು. ಥ್ಯಾಂಕ್ಸ್ ಫಾರ್ ಯುವರ್ ಪೇಷನ್ಸ್. ಬಾಯಲ್ಲಿ ಹೇಳೋಕ್ಕಾಗಲ್ಲ ಅಂತ ಪ್ರೆಸೆಂಟೇಷನ್ ಮುಖಾಂತರ ತೋರಿಸ್ಬೇಕಾಯ್ತು. ಈಗ ನನಗೆ ಸಮಯ ಇದ್ದರೆ ಒಂದು ಸಣ್ಣ ಒಂದು ಅಥವಾ ಎರಡು ಸಿಂಪಲ್ ಹೀಲಿಂಗ್ ಟೆಕ್ನಿಕ್ಸನ್ನು ನಾನು ತೋರಿಸ್ಕೊಡ್ತೇನೆ. ನಂದು ಆ್ಯಕ್ಚುಲಿ ನಾಳೆನೂ ಈ ಒಂದು ಡೆಮಾನ್ಸ್ಟ್ರೇಷನ್ ಇದೆ. ಇವತ್ತೆಲ್ಲ ಥಿಯರಿ ಆಯಿತು, ಪುರಾಣ ಆಯಿತು, ಇದೆಷ್ಟೇ ಆದರೂ ಪುರಾಣನೇ ಇದು. ನಾಳೆ ವಿ ಆರ್ ಗೋಯಿಂಗ್ ಟು ಡೆಮಾನ್ಸ್ಟ್ರೇಟ್ ಹಿಯರ್ ಪ್ರಾಕ್ಟಿಕಲಿ. ಒಂದು ನಿಮ್ಮಲ್ಲಿ ಯಾರಾದರೂ ಒಪ್ಪಿದರೆ ಯಾರನ್ನಾದರೂ ಇಲ್ಲೇ ರಿಗ್ರೆಷನ್ಗೆ ಒಳಪಡಿಸಿ, ಕಾಸ್ ಆ್ಯಂಡ್ ಎಫೆಕ್ಟ್ ಮೇಲೆ, ಸುಮ್ಮನೆ ತಮಾಷೆಗಲ್ಲ. ತುಂಬ ಜನ ನಂತರ ಬರ್ತಾರೆ, ನಾನು ಏನಾಗಿದ್ದೆ ಅಂತ ತಿಳ್ಕೊಳ್ಬೇಕಲ್ಲ ಹಿಂದೆ ಅಂತ. ಅದಕ್ಕೆಲ್ಲ ಮಾಡೋ ಅವಶ್ಯಕತೆಯಲ್ಲಿ ನೀವು ವೈದ್ಯರ ಹತ್ರ ಹೋಗ್ಬಿಟ್ಟು ಡಾಕ್ಟ್ರೇ ಡಾಕ್ಟ್ರೇ ನನಗೆ ಒಂದು ಆಸೆ ಇದೆ ಸರ್ಜರಿ ಮಾಡಿ ಅಂದರೆ ಮಾಡ್ತಾರಾ? ಸರ್ಜರಿ ಈಸ್ ನಾಟ್ ಫಾರ್ ಕ್ಯೂರಿಯಾಸಿಟಿ. ಹಾಗೆಯೇ ಪಾಸ್ಟ್ ಲೈಫ್ ಥೆರಪಿ ಕೂಡ ಇಟ್ಸ್ ನಾಟ್ ಫಾರ್ ಕ್ಯೂರಿಯಾಸಿಟಿ. ನಾವು ನಮ್ಮ ಕ್ಲಾಸ್ಗಳಲ್ಲಿ ಯಾವಾಗಲೂ ಹೇಳ್ತಿರ್ತೀನಿ ತಮಾಷೆಗೆ, ಅದು ನಿಜನೇನೋ ಗೊತ್ತಿಲ್ಲ ನನಗೆ, ಪಾಸ್ಟ್ ಲೈಫ್ ಎನಿಮೀಸ್ ದೇ ಕಮ್ ಟು ದಿಸ್ ಪ್ರೆಸೆಂಟ್ ಲೈಫ್ ಇನ್ ದ ಫಾರ್ಮ್ ಆಫ್ ಹಸ್ಬೆಂಡ್ ಆ್ಯಂಡ್ ವೈಫ್ ಟು ಸೆಟಲ್ ದರ್ ಪ್ರೀವಿಯಸ್ ಅಕೌಂಟ್ಸ್ ಅಂತ. ಮದುವೆ ಆಗಿರೋರೆಲ್ಲ ನಗ್ತಿದ್ದಾರೆ ಅಂದರೆ ಅನುಭವ ಇದೆ ಅಂತ. ಯಾಕೆಂದರೆ ಅಷ್ಟು ಎನಿಮಾಸಿಟಿ ಇರ್ತದೆ ಅದು. ಯಾಕೆ ಹೆಂಡತಿ ಗಂಡ ಜಗಳ ಮಾಡ್ತಾರೆ ವಿನಾಕಾರಣ ಅಂತ ಗೊತ್ತೇ ಆಗೋದಿಲ್ಲ. ಸೊ ಇಫ್ ಯು ನೋ ಯುವರ್ ಪಾಸ್ಟ್, ಸೊ ಯು ಕ್ಯಾನ್ ರಿಯಲಿ ಕಮ್ ಔಟ್, ಡೈವರ್ಸಿಂದ ಹೊರಬರ್ಬೋದು, ಈ ಜಗಳಗಳಿಂದೆಲ್ಲ ಹೊರಬರ್ಬೋದು. ಸೊ ನೋ ಈಸಿ ಥೆರಪಿ ಅಂತ ಟೈಮ್ ಇದೆಯಾ? ನೋ ಈಸಿ ಥೆರಪಿ, ಹೀಲಿಂಗ್ ಬೈ ಥಿಂಕಿಂಗ್ ಅಂತ. ನಾನು ಫಸ್ಟ್ ಒಂದು ಡೆಮಾನ್ಸ್ಟ್ರೇಟ್ ಮಾಡ್ತೇನೆ, ಆಮೇಲೆ ನಿಮ್ಮ ಮೇಲೆ ಮಾಡ್ತೇನೆ. ನೀಡಲ್ ಪ್ಲೀಸ್. ಇದು ಕೂಡ ವರ್ಕ್ ಆಗೋದು ಆನ್ ಯುವರ್ ಫೇತ್, ದ ಅಮೌಂಟ್ ಆಫ್ ಫೇತ್ ಯು ಹ್ಯಾವ್ ಆನ್ ಯುವರ್ ಸೆಲ್ಫ್. ಇದನ್ನು ನಾನು ಮಾಡೋದನ್ನು ನೀವು ಮನೆಗಳಲ್ಲಿ ಹೋಗಿ ಟ್ರೈ ಮಾಡಬಾರ್ದು, ಕನ್ನಡಿ ಮುಂದೆ ನಿಂತ್ಕೊಂಡು ದಯವಿಟ್ಟು, ಅನ್ಲೆಸ್ ಯು ಪ್ರಾಕ್ಟೀಸ್ ಇಟ್. ಅಂದರೆ ನೋವು ಅನ್ನುವುದು ಯಾವ ಮನಸ್ಸಿಗೆ, ವಿ ಹ್ಯಾವ್ ಟೂ ಮೈಂಡ್ಸ್, ಕಾನ್ಷಿಯಸ್ ಆ್ಯಂಡ್ ಸಬ್ ಕಾನ್ಷಿಯಸ್ ಮೈಂಡ್. ಸಬ್ ಕಾನ್ಷಿಯಸ್ ಮೈಂಡನ್ನು ನೀವು ಜಾಗೃತಿಗೊಳಿಸೋದಕ್ಕಾದರೆ ಅಥವಾ ಟ್ರೈನ್ ಅಪ್ ಮಾಡೋಕ್ಕಾದರೆ ಅಥವಾ ಅದರ ಜೊತೆ ಕಮ್ಯುನಿಕೇಷನ್ ಮಾಡ್ಕೊಳ್ಳೋಕ್ಕಾದರೆ ನೀವು ಆ ನೋವಿಂದ ಹೊರಬರ್ಬೋದು. ಸೊ ನಾನೀಗ ಒಂದು ಸಣ್ಣ ಡೆಮಾನ್ಸ್ಟ್ರೇಷನ್ ಮಾಡ್ತೇನೆ. ಸಾಮಾನ್ಯವಾಗಿ ಒಂದು 2 ಇಂಚ್ ನೀಡ್ಲು ನಿಮ್ಮ ಗಂಟಲು ಒಳಗಡೆ ಹಾಕ್ಕೊಂಡ್ರೆ ಹೆಂಗಿರ್ತದೆ? ಇಸ್ ಇಟ್ ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್? ಹಾಂ, ಹಾಂ, ಡೋಂಟ್ ಟ್ರೈ ಇಟ್. ಓಕೆ, ನಾನು ನನ್ನ ದೇಹದ ಜೊತೆ ಮಾತಾಡ್ತೀನಿ ಈಗ. ಇಟ್ಸ್ ಎ ಏನೋ ಒಂದು ಎಲ್ಲ ಟೆಕ್ನಿಕ್ ಇದು, ಕಮ್ಯುನಿಕೇಷನ್ ಟೆಕ್ನಿಕ್ ಇದು. ಕೆನ್ ಯು ಸಿ ಹಿಯರ್? ನೋಡ್ಬೋದಾ, ಕಾಣುತ್ತಾ ನನ್ನ ಗಂಟಲು? ಓಕೆ ಓಕೆ ಹಿಯರ್ ಓಕೆ talking to my body, I'm talking to the part of throat.
ಓಕೆ, ಗುರುಜಿ ಏನೋ ಕಮಲ್ ಮಾಡಿದ್ರು, ಅದೇನೋ ಗೊತ್ತಿಲ್ಲ, ವಿ ಡು ನಾಟ್ ನೋ ದ ಸೀಕ್ರೆಟ್ ಬಿಹೈಂಡ್ ದ್ಯಾಟ್, ಈವನ್ ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್. ಹೌ ಮೆನಿ ಇಫ್ ಯು ಆರ್ ಇಂಟ್ರೆಸ್ಟೆಡ್? ನಿಮಗೆ ಕೂಡ ಮಾಡ್ತೇನೆ ನಾನು. ಓಕೆ, ಮಾಡ್ಬೋದು. ರಮಣ ಮಹರ್ಷಿಗಳು ಅವ್ರಿಗೆ ಹೇಳ್ತಾರೆ, ಡಾಕ್ಟ್ರು ಅವರಿಗೆ ಸರ್ಜರಿ ಮಾಡುವಾಗ, ಅವ್ರಿಗೆ ಕ್ಯಾನ್ಸರ್ ಆಗಿತ್ತು ಕೈಯಲ್ಲಿ, ಸರ್ಜರಿ ಮಾಡುವಾಗ ಮಹರ್ಷಿಗಳೇ ನಿಮಗೆ ಅನಸ್ತೀಷ್ಯ ಕೊಡಬೇಕು. ಅನಸ್ತೀಷ್ಯ ಅಂದರೆ ಏನು? ನೋವಾಗದಿರೋದಕ್ಕೆ. ನೋವು ಅಂದರೆ ಯಾರಿಗೆ? ಅದೇ ನಿಮಗೆ. ನಾನು ನನ್ನ ಕೈ ನಂದಲ್ಲ ಅಂತ ಅಂದ್ಕೊಳ್ತೀನಿ, ನೀವು ಆಪರೇಟ್ ಮಾಡಿ ಅಂತ ಹೇಳಿದ್ರು ಅವರು. ಡಾಕ್ಟ್ರು ಆಪರೇಟ್ ಮಾಡಿದ್ರು, ನೋವಾಗಲಿಲ್ಲ. ಇದೇ ವಿಧಾನದ ಮೇಲೆ ಇವತ್ತು ಅನೇಕ ದೇಶಗಳಲ್ಲಿ, ಮುಂದುವರೆದ ದೇಶಗಳಲ್ಲಿ ಹಿಪ್ನೋ ಸರ್ಜರೀಸು ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಬೇಕಾದಷ್ಟು ಸರ್ಜರೀಸು ಅನಸ್ತೀಷಿ ಇಲ್ಲದೆ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇದನ್ನು ನೋ ಇಸಿ ಥೆರಪಿ ಅಂತ ಹೇಳ್ತೀವಿ, ಹೀಲಿಂಗ್ ಬೈ ಥಿಂಕಿಂಗ್. ಸೊ ಈ ಥರ ಎಷ್ಟೋ ಸಮಸ್ಯೆಗಳನ್ನು ನಮಗೆ ನಾವೇ ವಾಸಿ ಮಾಡ್ಕೋಬೋದು. ಥ್ರೂ ಹಿಪ್ನೋಥೆರಪಿ ಮನೋದೈಹಿಕ ಕಾಯಿಲೆಗಳನ್ನು ವಾಸಿ ಮಾಡ್ಕೋಬೋದು. ವೈರಸ್ ಬೇಸ್ಡು, ಬ್ಯಾಕ್ಟೀರಿಯಾ ಬೇಸ್ಡು, ಇನ್ಫೆಕ್ಷನ್ ಬೇಸ್ಡ್ ಆದರೆ ನೀವು ಖಂಡಿತ ಡಾಕ್ಟರ್ ಹತ್ರ ಹೋಗಬೇಕು, ಕಾಲು ಮುರಿದಾಗ ಡಾಕ್ಟರ್ ಹತ್ರ ಹೋಗಬೇಕು. ಆದರೆ ಎಷ್ಟೋ ಸಮಸ್ಯೆಗಳಿದೆ, ಅದಕ್ಕೆ ಔಷಧಿನೇ ಬೇಕಾಗಿಲ್ಲ, ನಿಮಗೆ ನೀವು ವಾಸಿ ಮಾಡ್ಕೋಬೋದು. ಸೊ ಇದೊಂದು ನಂಬಿಕೆಗಳ ಆಧಾರದ ಮೇಲೆ ನಡೀತಕ್ಕಂಥ ಒಂದು ಚಿಕಿತ್ಸಾ ಪದ್ಧತಿ, ಫೈತ್ ಹೀಲಿಂಗ್ ಅಂತ ಹೇಳ್ತೀವಿ ನಾವು. ಸೊ ನಾಳೆ ಅಂತಹ ಒಂದು ಡೆಮಾನ್ಸ್ಟ್ರೇಷನ್ ಅಂದರೆ ಕಾಸ್ ಆ್ಯಂಡ್ ಎಫೆಕ್ಟ್, ಇವ್ರಿಗೇನೋ ಒಂದು ಸಮಸ್ಯೆ ಇರ್ತದೆ, ಅದು ಹಿಂದಿನ ಜನ್ಮದಲ್ಲಿ ಪತ್ತೆ ಆದರೆ ಮಾತ್ರ ನಾವು ಕಾಸ್ ಆ್ಯಂಡ್ ಎಫೆಕ್ಟನ್ನು ಒಪ್ಕೋಬೋದು. ಆ ಥರದ ಒಂದು ಡೆಮಾನ್ಸ್ಟ್ರೇಷನ್ ನಾಳೆ ನಾನು ನಿಮ್ಮ ಮುಂದೆ ಮಾಡಲಿದ್ದೇನೆ. ಸೊ ನನಗೆ ಈ ಒಂದು ಅವಕಾಶ ಕೊಟ್ಟಂತಹ ಪರಮಪೂಜ್ಯ ಹೆಗ್ಡೆವರೆಗೂ ಮತ್ತು ಭಾರತೀಯ ವಿದ್ಯಾಭವನದ ಈ ನಿರ್ದೇಶಕರಿಗೂ ಹಾಗೂ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ವಂದಿಸ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ನಮಸ್ಕಾರ ರಾಮಚಂದ್ರ ಗುರುಜಿ ಅವರಿಗೆ. ಐಮ್ ಶ್ಯೂರ್ ಆಡಿಯನ್ಸ್ ಇನ್ನೂ ತುಂಬ ಹೊತ್ತು ಮಾತಾಡಿದ್ರು, ಹೋಗೋಕ್ಕೆ ಇದ್ದಿರೋದು, ಆದರೆ ಕಾರ್ಯಕ್ರಮಗಳು ತುಂಬ ಇರೋದ್ರಿಂದ ನನಗೆ ಗೊತ್ತಾಯಿತು ತಮಗೆ ಸ್ವಲ್ಪ ಟೈಮಿನ ಅಭಾವ ಆಯಿತು, ಆದರೂ ಬಹಳ ಚೆನ್ನಾಗಿ ಬಂದಿತ್ತು. ಧನ್ಯವಾದಗಳು. ನಾನು ಈ ಸಂದರ್ಭದಲ್ಲಿ ಶ್ರೀ ಸುರೇಂದ್ರ ಹೆಗ್ಡೆ ಅವ್ರನ್ನ ಬಂದು ಅವ್ರನ್ನ ಫೆಲಿಸಿಟೇಟ್ ಮಾಡಬೇಕು ಅಂತ ಪ್ರಾರ್ಥಿಸ್ಕೋತೀನಿ. ನಾಳೆ ಅವರದ್ದೇ ಮತ್ತೊಂದು ಸೆಷನ್ ಇರ್ತದೆ, ತಾವೆಲ್ಲರೂ ತಪ್ಪದೇ ಆ ಸೆಷನ್ಗೂ ಇರಬೇಕು ಅಂತಲೂ ಕೇಳ್ಕೊತಾ ಇದ್ದೀನಿ. ಶ್ರೀ ಡಾಕ್ಟರ್ ತನ್ಮಯ್ ಗೋಸ್ವಾಮಿ. ಡಾಕ್ಟರ್ ತನ್ಮಯ್ ಗೋಸ್ವಾಮಿ ಇಸ್ ದ ಫೌಂಡರ್ ಆಫ್ ಗ್ಲೋಬಲ್ ಆರ್ಗ್ ಆಫ್ Social Vedic Art in Lives. It's shortened as Goswal. A graduate of Rasashastra from Gujarat Ayurveda University, Jamnagar, Dr. Goswami belongs to a spiritual family with a lineage of over 300 years. It's a family that practice spiritual healing and spirituality. He is a member of a number of prestigious forums and committees, including the Yoga Steering Committee for Quality Council of India under the Ministry of Ayush. Dr. Goswami is also on the board of international platforms such as President Ayurveda and Politosophia Association, Moscow, Russia, President of Goswal Vedic Science, Chicago, USA, Director of Global Institute of Vedic Education at Kobe, Japan. Ladies and gentlemen, we will take the QA at the end of the session of the speakers. Towards the end, there is time for Q&As, which we will entertain. Thank you. Yontaha pravishya mama vacha mimam prasuptam sanjeeva yatyakhila shakti saraswadham nam anyam shahasta charana shravanatvagadin pranan namo bhagavate purushaya tubhyam. Good afternoon. After the food, as an Ayurvedic physician, I can understand your blood supply is in your gastrointestinal area. And now here's a thought-provoking sessions going on with the brain. It may not be so easy. But it was an amazing session we had from our Honorable Guruji. One thing which has not been mentioned in my explanation, in which I am very
happy to share that I am a student of SDM College of Ayurveda, Udupi. Yatha Raja, Tatha Praja, there are Maharshi, Rajarishi, and Rishi. So our Swami, Dr. Dharmadhikari Virendra Hegde Ji, if you want to see my institution, how is it?